ನಮಸ್ಕಾರ ವೀಕ್ಷಕರಿ ಅಪಾಸ್ ಅಕಾಡೆಮಿಗೆ ಸ್ವಾಗತ ಪ್ರತಿ ಭಾನುವಾರ ಲಾಕ್ಡೌನ್ ಎಸ್ ಡಿ ಎಫ್ ಡಿ ಎ ಟಿ ಇ ಟಿ ಕೆಇ ಎಸ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಮುಂದೂಡುವಂಥ ಸೂಚನೆ ಸಿಗ್ತಾ ಇದೆ ಜೊತೆಗೆ ಉದ್ಯೋಗಾಕಾಂಕ್ಷಿ ಯಾರಿದಾರೋ ಅವರೆಲ್ಲರಿಗೂ ಕೂಡ ಒಂದು ನಿರಾಶೆ ಕಾದಿದೆ ಅಂತ ಹೇಳ್ಬೋದು ಲಾಕ್ಡೌನ್ ಆದ ನಂತರದಲ್ಲಿ ಮತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಡೇಟನ್ನು ಅನೌನ್ಸ್ ಮಾಡುವ ಮೂಲಕವಾಗಿ ಮತ್ತು ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಚಟುವಟಿಕೆ ಇದೋ ಒಂದಿಷ್ಟು ಮಟ್ಟಿಗೆ ಕೆ ಪಿ ಮೂಲಕವಾಗಿ ಚುರುಕುಗೊಂಡಿತ್ತು ಸ್ನೇಹಿತರೆ ಆದರೆ ಅಗೇನ್ ಮತ್ತೆ ಕೆ ಪಿ ಮೂಲಕವಾಗಿಯೇ ನಾವು ಕೆಲವೊಂದಿಷ್ಟು ನಿರಾಶೆಗಳನ್ನು ರಾಜ್ಯ ಸರ್ಕಾರದ ಮೂಲಕವಾಗಿ ಸ್ಪರ್ಧಾರ್ಥಿಗಳು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗಿದೆ ಅದೇನಪ್ಪ ಅನ್ನೋದನ್ನು ಈ ಒಂದು ವಿಡಿಯೋದ ಮೂಲಕ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋನ ಪ್ರಾರಂಭಿಸೋಣ ನಾನು ತೇಜಸ್ವಿನಿ ಜೆ ಅಂತ ಹೇಳ್ತಾ ಈ ಮೊದಲವರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ಅನ್ನ ಪಡೆದುಕೊಳ್ತಾ ಇರಿ ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಂದೂಡಿಕೆ ಆಗುತ್ತೆ ಜೊತೆಗೆ ಯಾಕೆ ನಿರಾಕ್ಷ ನಿರಾಶೆ ಅನ್ನೋದನ್ನು ನೋಡೋದಾದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಇದ್ದದ್ದು ಕೆಲವೊಂದಿಷ್ಟು ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿತ್ತು ಸ್ನೇಹಿತರೆ ಕೋವಿಡ್ ನೈನ್ಟೀನ್ ನಿಯಂತ್ರಣ ಸಂಬಂಧ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳು ಈ ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡ್ತಾ ಇದೆ ಅದೇನಪ್ಪ ಅಂತಂದರೆ ಜುಲೈ ಐದರಿಂದ ಮುಂದಿನ ಆದೇಶದವರೆಗೆ ಪ್ರತಿ ಭಾನುವಾರ ರಾಜ್ಯಾದ್ಯಂತ ಲಾಕ್ಡೌನ್ ಮಾಡಲಾಗುವುದು ಸೊ ಅದರ ಮೂಲಕವಾಗಿ ಮುಂದಿನ ಯಾವುದೇ ಸಂಡೇಗಳಲ್ಲಿ ನಮಗೆ ಲಾಕ್ಡೌನ್ ಇದ್ದದ್ದು ಜಾರಿಯಲ್ಲಿರುತ್ತೆ ಅನ್ನೋದು ಒಂದು ವಿಷಯ ನೆಕ್ಸ್ಟ್ ನೋಡೋದಾದರೆ ಜುಲೈ ಹತ್ತರಿಂದ ತಿಂಗಳ ಕಾಲ ಈಗಾಗಲೇ ರಜೆ ಇರುವ ಎರಡನೇ ಹಾಗೂ ನಾಲ್ಕನೇ ಶನಿವಾರದ ಜೊತೆಗೆ ಉಳಿದ ಶನಿವಾರದಂದು ಎಲ್ಲ ಸರ್ಕಾರಿ ಹಾಗೂ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಡುವ ಎಲ್ಲ ಕಚೇರಿಗಳಿಗೆ ರಜೆ ಘೋಷಿಸಲು ತೀರ್ಮಾನಿಸಲಾಗಿದೆ ಇದರರ್ಥ ಸ್ನೇಹಿತರೆ ಮುಂಬರುವಂಥ ಜುಲೈ ಹತ್ತರಿಂದ ಮುಂಬರುವಂತಹ ಎಲ್ಲ ಸಂಡೆ ಸ್ಯಾಟರ್ಡೇಗಳು ಹಾಗೂ ಸಂಡೇಗಳು ಲಾಕ್ಡೌನ್ಗೆ ಒಳಪಡುತ್ತೆ ಅದು ಅನಿರ್ದಿಷ್ಟ ಅವಧಿಯವರೆಗೆ ಮುಂದಿನ ರಾಜ್ಯ ಸರ್ಕಾರದ ಆದೇಶ ಆಗುವವರೆಗೂ ಕೂಡ ಇದು ಮುಂದುವರಿತಾ ಇರೋದ್ರಿಂದ ಕೆ ಪಿ ಸಿಯ ಎಲ್ಲ ಎಕ್ಸಾಮ್ಗಳು ಕೂಡ ನಮಗೆ ಭಾನುವಾರದಂದೇ ನಡೆಯುತ್ತೆ ಸೊ ಭಾನುವಾರ ರಜೆ ಲಾಕ್ಡೌನ್ ಜಾರಿಯಲ್ಲಿರೋದ್ರಿಂದ ಆ ಅನಿರ್ದಿಷ್ಟ ಅವಧಿ ಕೊನೆಗೊಳ್ಳುವವರೆಗೂ ಕೂಡ ನಾವು ಎಕ್ಸಾಮ್ಗಳಿಗಾಗಿ ಕಾಯಬೇಕಾಗಿದೆ ಜೊತೆಗೆ ರಾಜ್ಯ ಸರ್ಕಾರದ ಮತ್ತೊಂದು ಆದೇಶ ಬರುವವರೆಗೂ ಕೂಡ ನಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ನಡೆಯೋದಿಲ್ಲ ಜೊತೆಗೆ ಆಲ್ರೆಡಿ ಕೆ ಎಸ್ ಎಕ್ಸಾಮ್ ಕೂಡ ಡೇಟ್ ಅನೌನ್ಸ್ ಆಗಿರೋದ್ರಿಂದ ಅದನ್ನು ಕೂಡ ಮುಂದೂಡಿಕೆ ಮಾಡುವಂತಹ ಸಂಭವಗಳು ಅತಿ ಹೆಚ್ಚಾಗಿದೆ ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳು ಇನ್ನೇನು ಕೆಲವು ದಿನಗಳಲ್ಲಿ ಅವುಗಳ ಎಕ್ಸಾಮ್ ಡೇಟ್ ಅನ್ನು ಡಿಕ್ಲೇರ್ ಮಾಡುವಂಥದಲ್ಲಿ ಮತ್ತೆ ರಾಜ್ಯ ಸರ್ಕಾರ ಅದಕ್ಕೆ ಪೋಸ್ಟ್ಪೋನ್ ಮಾಡುವಂತ ಕೆಲಸವನ್ನ ಮಾಡಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಹೇಳ್ತಾ ಸ್ನೇಹಿತರೆ ವಾಟ್ ಎವರ್ ಎಕ್ಸಾಮ್ ಯಾವಾಗಲಾದರೂ ನಡೀಲಿ ಸ್ನೇಹ ನನ್ನ ಸ್ಪರ್ಧಾತಿಗಳಿಗೆ ಹೇಳ್ತಕ್ಕಂಥ ಒಂದು ಕ್ಯೂ ಮಾತೇನು ಅಂತಂದ್ರೆ ಪರೀಕ್ಷೆ ನಡೆಯೋದು ಕೊಂಚ ಡಿಲೇ ಆಗಬಹುದು ಆದರೆ ಅಧ್ಯಯನ ಮಾಡಿ ನಿಮ್ಮ ಅಧ್ಯಯನ ರೆಡಿಯಾಗಿತ್ತು ಅಂತಂದರೆ ಸರ್ಕಾರ ಯಾವಾಗೇ ಎಕ್ಸಾಮ್ಗಳನ್ನು ನಡೆಸಿದ್ರು ಕೂಡ ಯಶಸ್ಸು ನಿಮ್ಮದಾಗತ್ತೆ ಅಂತ ಹೇಳ್ತಾ ಅಧ್ಯಯನವನ್ನು ಬಿಡದೆ ಇರಿ ಕಂಪ್ಲೀಟಾಗಿ ತಯಾರಾಗ್ತಾ ಇರಿ ಎಕ್ಸಾಮ್ ಯಾವಾಗಾದರೂ ನಡೀಲಿ ಸಕ್ಸಸ್ ನಿಮ್ಮದೇ ಆಗುವಂತೆ ನಿಮ್ಮ ಪ್ರಿಪರೇಷನ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸೇ ಟು ಎವ್ರಿ ಒನ್